ಮುಂದಿನ ಸುದ್ದಿಗೆ ಹೋಗೋದಾದರೆ ಮತ್ತಷ್ಟು ರೋಚಕವಾಗಿರ್ತಕ್ಕಂಥ ಸುದ್ದಿಗಳು ಜಾಸ್ತಿ ಇದ್ದಾವೆ ಇದು ಕೂಡ ಬಿಜೆಪಿಯನ್ನು ಇದು ರಾಜ್ಯದ ಬಿಜೆಪಿ ಕಥೆ ರಾಷ್ಟ್ರ ಮಟ್ಟದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಸೋಲಿಸಲೇಬೇಕು ಅಂತ ನರೇಂದ್ರ ಮೋದಿ ಮತ್ತು ಅಮಿತ್ ಶಾರನ್ನು ಸೋಲಿಸಬೇಕು ಅಂತ ವಿಪಕ್ಷಗಳು ಈಗ ಒಟ್ಟಾಗಿ ಸಮರವನ್ನು ಸಾರ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ಬಿಹಾರದ ಪಾಟ್ನಾದಲ್ಲಿ ಇವತ್ತು ವಿಪಕ್ಷಗಳ ನಾಯಕರ ಸಭೆ ನಡೆಯಿತು ಸಾಕಷ್ಟು ಪಕ್ಷಗಳು ಕಾಂಗ್ರೆಸ್ ಎನ್ ಸಿ ಪಿ ಅದಾದಮೇಲೆ ಜೆ ಡಿ ಯು ಸ್ಟಾಲಿನ್ ಪಕ್ಷ ಅಂದರೆ ಡಿ ಎಮ್ ಕೆ ಮಮತಾ ಬ್ಯಾನರ್ಜಿ ಟಿ ಎಮ್ ಸಿ ಹೀಗೆ ಸಾಕಷ್ಟು ಸ್ಥಳೀಯ ಪಕ್ಷಗಳು ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಭೆಯಲ್ಲಿ ಪಾಲ್ಗೊಂಡಿದ್ರು ನಾವು ಒಟ್ಟಾಗಿ ಮೋದಿ ವಿರುದ್ಧ ಬಿ ಜೆ ಪಿ ವಿರುದ್ಧ ಚುನಾವಣೆಗೆ ಹೋಗ್ತೀವಿ ನಾವು ಹದಿನಾರಕ್ಕೂ ಹೆಚ್ಚು ಪಕ್ಷಗಳೇನು ಇವತ್ತು ಸಭೆ ಸೇರಿದ್ವಿ ಎಲ್ಲರೂ ಕೂಡ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಆದರೆ ಹೇಗೆ ಶ ಹಂಚಿಕೆ ಸೀಟ್ ಶೇರಿಂಗ್ ಹೇಗೆ ಮಾಡಬೇಕು ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ನಿರ್ಧಾರಕ್ಕೆ ಬರ್ತೀವಿ ಬಟ್ ನಾವೆಲ್ಲರೂ ಕೂಡ ಮೋದಿ ವಿರುದ್ಧ ಹೋಗ್ತೀವಿ ಅಂತ ಹೇಳಿದರು ಸಭೆ ಬಳಿಕ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಒಟ್ಟಾಗಿ ಚುನಾವಣೆ ಎದುರಿಸಬೇಕು ಬಿ ಜೆ ಪಿಯನ್ನು ಕಿತ್ತೊಯ್ಯಗಲು ನಾವು ನಿರ್ಧಾರನ ಮಾಡಿದ್ದೇವೆ ಮುಂದಿನ ಸರ್ಕಾರ ರಚಿಸುವ ವಿಶ್ವಾಸವಿದೆ ನಮಗೆ ಅಂತ ಖರ್ಗೆ ಹೇಳಿದರು ಇದೇ ವೇಳೆ ಮಾತನಾಡಿದ ಬಿಹಾರ್ ಸಿ ಎಂ ನಿತೀಶ್ ಕುಮಾರ್ ಎಲ್ಲ ಪಕ್ಷಗಳು ಒಟ್ಟಾಗಿ ಚುನಾವಣೆ ಎದುರಿಸೋದಕ್ಕೆ ಒಪ್ಕೊಂಡಿದ್ದೇವೆ ಆದರೆ ವಿವರಗಳನ್ನು ಅಂತಿಮವಾಗಿ ಹಿಮಾಚಲ್ ಪ್ರದೇಶದ ಶಿಮ್ಲಾದಲ್ಲಿ ಒಂದು ಸಭೆ ಇದೆ ಮುಂದಿನ ತಿಂಗಳು ಬಹುಶಃ ಜುಲೈ ಹನ್ನೆರಡು ಹತ್ತಕ್ಕೆ ಆಗ್ಬೋದು ಆ ಸಭೆಯಲ್ಲಿ ನಾವು ಮತ್ತಷ್ಟು ಮಾಹಿತಿಯನ್ನು ಹಂಚ್ಕೊಳ್ತೀವಿ ಅನ್ನೋ ಒಂದು ಮಾತನ್ನು ನಿತೀಶ್ ಕುಮಾರ್ ಹೇಳಿದರು ಸೀಟು ಹಂಚಿಕೆ ಮತ್ತು ಪಕ್ಷವಾರು ವಿಭಜನೆ ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಕೊಡಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಶಿಮ್ಲಾ ಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರು ಸೊ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಈ ವಿಚಾರವಾಗಿ ಮಾತನಾಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ನಾವೆಲ್ಲ ಒಟ್ಟಾಗಿ ಹೋಗ್ತೀವಿ ಎದುರಿಸಿ ನೋಡ್ತಾ ಇರಲಿ ಗೆಲ್ತೀವಿ ನಾವು ಈ ಬಾರಿ ಅಂತ ಹೇಳಿದರು ಮಲ್ಲಿಕಾರ್ಜುನ್ ಖರ್ಗೆ ಬಿಹಾರ ಸಿ ನಿತೀಶ್ ಕುಮಾರ್ ರಾಹುಲ್ ಗಾಂಧಿ ಆಮೇಲೆ ಪಶ್ಚಿಮ ಬಂಗಾಳದ ಸಿ ಎಮ್ ಮಮತಾ ಬ್ಯಾನರ್ಜಿ ಎನ್ ಸಿ ಪಿ ಮುಖಂಡರು ಶರದ್ ಪವಾರ್ ಮೆಹಬೂಬ್ ಮುಫ್ತಿ ಆಮೇಲೆ ಲಾಲ್ ಪ್ರಸಾದ್ ಯಾದವ್ ಉದ್ಧವ್ ಠಾಕ್ರೆ ಶಿಬು ಸುರೇನ್ ಎಲ್ಲ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಸಾಕಷ್ಟು ರಾಷ್ಟ್ರ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಇದು ಬಿ ಜೆ ಪಿ ವಿರೋಧಿ ಪಕ್ಷಗಳು ಅಂದರೆ ನಾವೇನು ಯು ಪಿ ಎ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಹಾಗೂ ಇತರ ಬಿ ಜೆ ಪಿ ವಿರೋಧಿ ಪಕ್ಷಗಳು ಒಂದು ಕೂಟವನ್ನು ಮಾಡಿಕೊಂಡು ತೃತೀಯ ರಂಗನೋ ಸಂಯುಕ್ತ ರಂಗನೂ ಏನಾದರೂ ರಂಗ ಅಂತ ಕರ್ಕೊಬೋದು ನಾವು ನಾವು ಸದ್ಯಕ್ಕೆ ಯು ಪಿ ಎ ಅಂತಲೇ ಇಟ್ಕೊಬೋದು ಯಾಕೆಂದರೆ ಅದು ಕಳೆದ ಹತ್ತು ವರ್ಷ ಎರಡು ಸಾವಿರದ ಹದಿನಾಲ್ಕರವರೆಗೂ ಸಿ ಪಿ ಎಮ್ ಆಗಿದ್ದರು ಮನಮೋಹನ್ ಸಿಂಗ್ ಅದು ಯು ಪಿ ಎ ಅವಧಿ ಆ ಥರ ಆ ರೀತಿಯನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಬಿ ಜೆ ಪಿ ಪ್ಲಸ್ ಎನ್ ಡಿ ಎ ಅದರ ವಿರೋಧಿ ಪಕ್ಷಗಳು ಸಭೆ ನಡೆಸಿರ್ತಕ್ಕಂಥ ಈ ಒಂದು ಸಭೆ ಸಾಕಷ್ಟು ಚರ್ಚೆ ಇದೆ ಬಿ ಜೆ ಪಿ ಕಳೆದ ಬಾರಿ ಮುನ್ನೂರ ಮೂರು ಸ್ಥಾನವನ್ನು ಗೆದ್ದಿತ್ತು ಆದರೆ ಹತ್ತು ವರ್ಷಗಳ ಬಳಿಕ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಅವಧಿ ಹತ್ತು ವರ್ಷಗಳ ಅವಧಿ ನರೇಂದ್ರ ಮೋದಿಯವರ ಪ್ರಧಾನಿ ಆಗಿರ್ತಕ್ಕಂಥ ಅವಧಿ ಈ ಹತ್ತು ವರ್ಷದಲ್ಲಿ ಸಾಕಷ್ಟು ಆಡಳಿತ ವಿರೋಧಿ ಅಲ್ಲೇ ಬಂದೇ ಬರುತ್ತೆ ಅದನ್ನು ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕೆಲಸ ಆಗ್ತಾಯಿದೆ ಜೊತೆಗೆ ಕಳೆದ ಬಾರಿ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಬಿ ಜೆ ಪಿ ಕ್ಲೀನ್ ಸ್ವೀಪ್ ಮಾಡಿತ್ತು ಕರ್ನಾಟಕ ಗುಜರಾತ್ ಮಧ್ಯಪ್ರದೇಶ ರಾಜಸ್ಥಾನ ಉತ್ತರ ಪ್ರದೇಶ ಆಮೇಲೆ ಹರಿಯಾಣ ದೆಹಲಿ ಛತ್ತೀಸ್ಗಢ ಈ ಎಲ್ಲ ರಾಜ್ಯಗಳಲ್ಲಿ ಬಿ ಜೆ ಪಿ ಕ್ಲೀನ್ ಸ್ವೀಪ್ ಮಾಡಿತ್ತು ಆದರೆ ಈಗಿನ ಪರಿಸ್ಥಿತಿ ಆ ಥರ ಇಲ್ಲ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಬೇಕು ನಾವು ಬೇರೆ ಬೇರೆ ಪಾರ್ಟಿಗಳಲ್ಲಿ ಹೋದರೆ ಮತ ವಿಭಜನೆ ಆಗಿ ಮತ್ತೆ ಬಿ ಜೆ ಪಿಗೆ ಪ್ಲಸ್ ಆಗುತ್ತೆ ಅನ್ನೋದು ವಿಪಕ್ಷಗಳ ವಾದ ಹೀಗಾಗಿ ಒಮ್ಮತದ ಅಭ್ಯರ್ಥಿಯನ್ನು ನಾವು ಕಣಕ್ಕಿಳಿಸಿದಾಗ ಎಲ್ಲ ವೋಟ್ಸು ಬಿ ಜೆ ಪಿಯ ಅಗೇನೆಸ್ಟ್ ವಿರೋಧಿ ಮತಗಳು ಒಂದೇ ಒಬ್ಬರಿಗೆ ಒಂದೇ ಪಕ್ಷಕ್ಕೆ ಬರೋದ್ರಿಂದ ನಾವು ಗೆಲ್ತೀವಿ ಅನ್ನೋದು ವಿಪಕ್ಷಗಳ ವಾದ ನೋಡೋಣ ಇದು ಆರಂಭ ಅಂತ ಹೇಳ್ತಾ ಇದ್ದಾರೆ ಸೀಟ್ ಶೇರಿಂಗು ಮೈತ್ರಿ ಇದೆಲ್ಲ ಕರೆಕ್ಟಾಗಿ ಒಪ್ಪಿಗೆ ಆಗಿ ಯಾವುದೇ ರೀತಿಯ ಭಿನ್ನಮತ ಇಲ್ಲದೇ ಒಟ್ಟಾದರೆ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ ನೋಡೋಣ ಒಟ್ಟಾಗಿ ಪಕ್ಷಗಳನ್ನು ಕರ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡು ನೋಡೋಣ ಅದರಲ್ಲಿ ನಿತೀಶ್ ಕುಮಾರ್ ಮತ್ತು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಶರದ್ ಪವಾರ್ ಮಮತಾ ಬ್ಯಾನರ್ಜಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅಂತ ಎಸ್